ಕರ್ನಾಟಕ ಕುರುಕ್ಷೇತ್ರಕ್ಕೆ ಕೌಂಟ್ ಡೌನ್ ಈಗಾಗಲೇ ಶುರುವಾಗ್ತಾ ಇದೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ಗೆ ಅಗ್ನಿ ಪರೀಕ್ಷೆ ಶುರುವಾಗ್ತಾ ಇದೆ ಇನ್ನೇನು ವಿಧಾನಸಭೆ ಎಲೆಕ್ಷನ್ ಅನೌನ್ಸ್ ಆಗುತ್ತೆ ರಣರಂಗದ ಅಖಾಡಕ್ಕಿಳಿಯಲು ಮೂರು ಪಕ್ಷಗಳು ಸಿದ್ಧತೆಯನ್ನ ನಡೆಸಿವೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಗೆ ಕ್ಷಣಗಣನೆ ಆರಂಭ ಆಗಿದೆ ಚುನಾವಣೆ ದಿನಾಂಕ ಘೋಷಣೆಗೆ ಆಯೋಗ ಸಿದ್ಧತೆಯನ್ನು ನಡೆಸಿದೆ ಕರ್ನಾಟಕ ಕುರುಕ್ಷೇತ್ರಕ್ಕೆ ಕೌಂಟ್ ಡೌನ್ ಇವಾಗಲೇ ಶುರುವಾಗ್ತಾ ಇದೆ ಶೀಘ್ರವೇ ದಿನಾಂಕವನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಈಗಾಗಲೇ ಚುನಾವಣೆಗೆ ಭರ್ಜರಿ ಸಿದ್ಧತೆಯನ್ನು ಚುನಾವಣೆ ಆಯೋಗ ಕೂಡ ನಡೆಸಿದೆ ಮಾರ್ಚ್ ಕೊನೆಯ ವಾರದಲ್ಲಿ ದಿನಾಂಕ ಘೋಷಣೆ ಆಗುವಂತಹ ಸಾಧ್ಯತೆ ಕೂಡ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಜೊತೆಗೆ ಮೇ ಎರಡನೇ ವಾರದಲ್ಲಿ ಚುನಾವಣೆ ನಡೆಯುವಂಥ ನಿರೀಕ್ಷೆಯೂ ಕೂಡ ಇದೆ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡಿದೆ ಸಂಪೂರ್ಣ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಕೇಂದ್ರ ಚುನಾವಣಾ ಆಯೋಗದ ಆಯುಕ್ತರಾದಂಥ ರಾಜೀವ್ ಕುಮಾರ್ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಈಗಾಗಲೇ ರಾಜ್ಯಕ್ಕೆ ಆಗಮಿಸಿ ಮೂರು ದಿನಗಳ ಸಿದ್ಧತೆಗಳನ್ನು ಕೂಡ ಪರಿಶೀಲನೆಯನ್ನು ಈಗಾಗಲೇ ಮಾಡಿದ್ದಾರೆ ಜೊತೆಗೆ ಮಾರ್ಚ್ ಕೊನೆಯ ವಾರದಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ದಿನಾಂಕ ಘೋಷಣೆಯಾಗುವಂಥ ಸಾಧ್ಯತೆ ಕೂಡ ಇದೆ ಅನ್ನುವಂಥ ಮಾಹಿತಿಯೂ ಕೂಡ ಈಗಾಗಲೇ ಲಭ್ಯವಾಗ್ತಾ ಇದೆ ಈ ಬಾರಿಯ ರಾಜ್ಯ ಸರ್ಕಾರದ ಅವಧಿ ಮೇ ಇಪ್ಪತ್ನಾಲ್ಕಕ್ಕೆ ಮುಕ್ತಾಯ ಆಗುತ್ತೆ ಆ ಕಾರಣದಿಂದಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂಥ ಒಂದಷ್ಟು ವೇಳಾಪಟ್ಟು ಏನಿದೆ ಅದರಂತೆಯೇ ಈ ಬಾರಿಯೂ ಕೂಡ ಚುನಾವಣೆ ನಡೆಯುವಂಥ ಸಾಧ್ಯತೆ ಕೂಡ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಕಳೆದ ಬಾರಿ ಮೇ ಹನ್ನೆರಡರಂದು ಎಲೆಕ್ಷನ್ ನಡೆದಿತ್ತು ಈ ಬಾರಿ ಹಾಗಾದರೆ ಯಾವಾಗ ನಡೆಯುತ್ತೆ ಅನ್ನುವಂಥ ಒಂದಷ್ಟು ಕುತೂಹಲ ಕೂಡ ಇದೆ ದಿನಾಂಕ ಇನ್ನೇನು ಘೋಷಣೆ ಸದ್ಯದಲ್ಲೇ ಘೋಷಣೆ ಆಗುತ್ತೆ ಕೂಡ ಕಳೆದ ಬಾರಿ ಗಮನಿಸಿದ್ರೆ ಮೇ ಹನ್ನೆರಡಕ್ಕೆ ಎಲೆಕ್ಷನ್ ನಡೆದಿತ್ತು ಹಾಗಾಗಿ ಏಪ್ರಿಲ್ ತಿಂಗಳ ಎರಡನೇ ವಾರದಲ್ಲಿ ಒಂದಷ್ಟು ಅಧಿಸೂಚನೆಯನ್ನು ಹೊರಡಿಸಿ ಮೇ ಮೊದಲ ವಾರದಲ್ಲಿ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಗಳನ್ನು ಮುಕ್ತಾಯಗೊಳಿಸೋದಕ್ಕೆ ಈ ಬಾರಿ ಆಯೋಗ ಚಿಂತನೆಯನ್ನು ನಡೆಸಿದೆ ಅನ್ನುವಂಥ ಒಂದಷ್ಟು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ ಮೊದಲ ವಾರ ದಿನಾಂಕ ಪ್ರಕಟ ಆಗುವಂತ ಸಾಧ್ಯತೆ ಇದೆ ಮೇ ಎರಡನೇ ವಾರವೇ ಕರ್ನಾಟಕ ಕುರುಕ್ಷೇತ್ರಕ್ಕೆ ಮುಹೂರ್ತ ಫಿಕ್ಸ್ ಆಗುತ್ತಾ ಹಾಗಾದರೆ ಮೇ ಇಪ್ಪತ್ನಾಲ್ಕಕ್ಕೆ ವಿಧಾನಸಭೆ ಅಂತ್ಯ ಹಿನ್ನೆಲೆಯಲ್ಲಿ ಎರಡನೇ ವಾರವೇ ಚುನಾವಣೆ ನಡೆಸುವಂಥ ನಿಟ್ಟಿನಲ್ಲಿ ಈಗಾಗಲೇ ಯೋಜನೆಗಳನ್ನು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಎರಡು ಸಾವಿರದ ಹದಿನೆಂಟರ ಚುನಾವಣಾ ವೇಳಾಪಟ್ಟಿಯಂತೆಯೇ ಮತ್ತೆ ಎಲ್ಲ ಒಂದು ಕಡೆ ಮರುಕಳಿಸುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಯು ಕೂಡ ಈಗ ಲಭ್ಯವಾಗ್ತಾ ಇದೆ ಏಪ್ರಿಲ್ ಅಂತ್ಯದಿಂದ ಮೇ ಮೊದಲ ವಾರ ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆಗಳು ಕೂಡ ಆರಂಭವಾಗಬಹುದು ಕಳೆದ ಬಾರಿಯ ವೇಳಾಪಟ್ಟಿಯನ್ನು ಗಮನಿಸಿದ್ರೆ ಕಳೆದ ಬಾರಿಯೂ ಕೂಡ ಇದೇ ಸಂದರ್ಭದಲ್ಲಿ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ಇದೇ ರೀತಿಯಲ್ಲಿ ಇದೇ ಸಂದರ್ಭದಲ್ಲಿ ಒಂದಷ್ಟು ಇದೇ ಡೇಟಲ್ಲಿ ಎಲೆಕ್ಷನನ್ನು ಕೂಡ ಮಾಡಲಾಗಿತ್ತು ಹಾಗಾಗಿ ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ ಮೊದಲ ವಾರದಲ್ಲಿ ದಿನಾಂಕ ಪ್ರಕಟ ಮಾಡುವಂಥ ಸಾಧ್ಯತೆ ಕೂಡ ಇದೆ ಈಗಾಗಲೇ ಆಯೋಗ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಆ ನಿಟ್ಟಿನಲ್ಲಿ ಮಾಡಿಕೊಂಡಿದೆ ರಾಜ್ಯಕ್ಕೂ ಕೂಡ ಆಗಮಿಸಿ ಚುನಾವಣಾ ಸಿದ್ಧತೆಗಳು ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು ಪರಿಶೀಲಿಸಿ ಚರ್ಚೆಯನ್ನು ಕೂಡ ಮಾಡಿದೆ ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಚುನಾವಣೆಗೆ ಇನ್ನೇನು ದಿನಗಳು ಸಮೀಪಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಸಂಪೂರ್ಣವಾದಂಥ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದೆ ಇದೇ ತಿಂಗಳ ಇದೇ ತಿಂಗಳ ಅಂದರೆ ಬಹುತೇಕವಾಗಿ ಇದೇ ತಿಂಗಳ ಕೊನೆಯ ವಾರದಲ್ಲಿ ವಿಧಾನಸಭಾ ಚುನಾವಣೆಗೆ ದಿನಾಂಕ ಘೋಷಣೆ ಆಗಬಹುದು ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಹೇಳಲಾಗ್ತಾ ಇದೆ ಆ ನಿರೀಕ್ಷೆ ಕೂಡ ಇದೆ ಹಾಗಾಗಿ ಮೇ ಎರಡನೇ ವಾರದಲ್ಲಿ ಮೇ ಹನ್ನೆರಡು ಕಳೆದ ಬಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಎಲೆಕ್ಷನ್ ನಡೆದಿತ್ತು ಈ ಬಾರಿ ಮೇ ಎರಡನೇ ವಾರದಲ್ಲಿ ಚುನಾವಣೆ ನಡೆಯುವಂಥ ನಿರೀಕ್ಷೆ ಇದೆ ಕೇಂದ್ರ ಚುನಾವಣಾ ಆಯೋಗ ಈಗಾಗಲೇ ಹಲವು ಸುತ್ತಿನ ಸಭೆಗಳನ್ನು ನಡೆಸಿದೆ ಮುಖ್ಯ ಚುನಾವಣಾಧಿಕಾರಿ ಹಿರಿಯ ಅಧಿಕಾರಿಗಳು ಕೂಡ ಸಭೆಯನ್ನು ನಡೆಸಿದ್ದಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅಂತ್ಯದ ಬಳಿಕ ಚುನಾವಣೆಯನ್ನು ನಡೆಸೋದಕ್ಕೆ ಚಿಂತನೆಯನ್ನು ಮಾಡಲಾಗ್ತಾ ಎಲೆಕ್ಷನ್ಗೆ ಶಿಕ್ಷಕರ ಬಳಕೆ ಹಿನ್ನೆಲೆಯಲ್ಲಿ ಪರೀಕ್ಷೆ ಅಂತ್ಯದ ಬಳಿಕ ಚುನಾವಣೆಯನ್ನು ಹಾಗಾದರೆ ಮಾಡಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಐವತ್ತೆಂಟು ಸಾವಿರದ ಮುನ್ನೂರ ಎಂಬತ್ತೆರಡು ಮತಗಟ್ಟೆಗಳಲ್ಲಿ ಚುನಾವಣೆಯನ್ನ ಮಾಡಲಾಗುತ್ತೆ ನಗರ ಪ್ರದೇಶಗಳಲ್ಲಿ ಇಪ್ಪತ್ನಾಲ್ಕು ಸಾವಿರದ ಅರವತ್ತ್ಮೂರು ಮತಗಟ್ಟೆಗಳ ಸ್ಥಾಪನೆಯನ್ನು ಕೂಡ ಮಾಡಲಾಗುತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿ ಮೂವತ್ನಾಲ್ಕು ಸಾವಿರದ ಇನ್ನೂರ ಹತ್ತೊಂಬತ್ತು ಮತಗಟ್ಟೆಗಳ ಸ್ಥಾಪನೆ ಮಹಿಳೆಯರ ಮತದಾರಕ್ಕಾಗಿ ಸಾವಿರದ ಮುನ್ನೂರ ಇಪ್ಪತ್ತು ವಿಶೇಷ ಮತಗಟ್ಟೆ ಸ್ಥಾಪನೆಯನ್ನು ಮಾಡಲಾಗುತ್ತೆ ಇನ್ನೂರ ನಲವತ್ತು ಮಾದರಿ ಮತ್ತು ಇನ್ನೂರ ಇಪ್ಪತ್ನಾಲ್ಕು ವಿಶೇಷ ಚೇತನರ ಮತಗಟ್ಟೆಯನ್ನು ಸ್ಥಾಪನೆ ಮಾಡಲಾಗುತ್ತೆ ಪ್ರತಿ ಮತಗಟ್ಟೆಗೂ ಕೂಡ ಇದರಿಂದ ಆರು ಸಿಬ್ಬಂದಿಯನ್ನು ನೇಮಕ ಮಾಡಲಾಗುತ್ತೆ ಚುನಾವಣಾ ಕಾರ್ಯಕ್ಕೆ ಮೂರು ಲಕ್ಷಕ್ಕೂ ಅಧಿಕ ಸಿಬ್ಬಂದಿ ಬಳಕೆಯಾಗುವಂಥ ಸಾಧ್ಯತೆ ಇದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅಂತ್ಯಕ್ಕೆ ಚುನಾವಣೆ ಆಗತ್ತೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅಂತ್ಯ ಆಗೋದನ್ನು ಕಾಯ್ತಾ ಇದ್ದಾರೆ ಮಹಿಳೆಯರ ಮತದಾನಕ್ಕಾಗಿ ಆಗಿರ್ಬೋದು ಇತರ ಮತದಾನಕ್ಕಾಗಿ ಈಗಾಗಲೇ ವಿಶೇಷ ಮತಗಟ್ಟೆಗಳ ಸ್ಥಾಪನೆಯನ್ನು ಕೂಡ ಮಾಡಲಾಗಿದೆ ಕೇಂದ್ರ ಚುನಾವಣಾ ಆಯೋಗ ಈಗಾಗಲೇ ಹಲವು ಸುತ್ತಿನ ಸಭೆಗಳನ್ನು ಕೂಡ ಮಾಡಿದೆ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಕಚೇರಿಯ ಹಿರಿಯ ಅಧಿಕಾರಿಗಳ ಜೊತೆಗೂ ಕೂಡ ಸಭೆಯನ್ನು ನಡೆಸಿದ್ದಾರೆ ಇತ್ತೀಚೆಗಷ್ಟೇ ಕೇಂದ್ರ ಚುನಾವಣಾ ಆಯೋಗ ಮುಖ್ಯ ಚುನಾವಣಾ ಆಯುಕ್ತರಾದಂಥ ರಾಜೀವ್ ಕುಮಾರ್ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ರಾಜ್ಯಕ್ಕೆ ಆಗಮಿಸಿತ್ತು ಮೂರು ದಿನಗಳ ಕಾಲ ಯಾವ ರೀತಿ ಸಿದ್ಧತೆಗಳು ನಡೆದಿದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆಯನ್ನು ಕೂಡ ಈಗಾಗಲೇ ನಡೆಸಿದೆ ದೆಹಲಿಯಲ್ಲಿ ಗಮನಿಸಿದ್ರೆ ಅಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆ ಮತ್ತೊಂದು ಸುತ್ತಿನ ಚರ್ಚೆ ಸಭೆಯನ್ನು ಕೂಡ ನಡೆಸಿದೆ ದಿನಾಂಕವನ್ನು ಅಂತಿಮಗೊಳಿಸುವ ಕಾರ್ಯ ಈಗ ನಡೀತಾ ಇದೆ ಯಾವ ದಿನಾಂಕಕ್ಕೆ ಎಲೆಕ್ಷನ್ನ ಘೋಷಣೆ ಮಾಡಬೇಕು ಜೊತೆಗೆ ಯಾವ ದಿನಾಂಕವನ್ನು ನಿಗದಿಪಡಿಸಬೇಕು ಎಲೆಕ್ಷನ್ಗೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಒಂದಷ್ಟು ಸಭೆ ಜೊತೆಗೆ ಚರ್ಚೆಗಳು ಕೂಡ ನಡೀತಾ ಇದೆ ಇದೇ ತಿಂಗಳ ಕೊನೆ ವಾರದಲ್ಲಿ ಅಂದರೆ ಮಾರ್ಚ್ ಕೊನೆಯ ವಾರದಲ್ಲಿ ಅಥವಾ ಏಪ್ರಿಲ್ನ ಮೊದಲ ವಾರದಲ್ಲಿ ಅಧಿಕೃತವಾಗಿ ಚುನಾವಣೆಯ ದಿನಾಂಕವನ್ನು ಪ್ರಕಟ ಪಡಿಸಲಿದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಈಗ ಮೂಲಗಳಿಂದ ಲಭ್ಯವಾಗ್ತಾ ಇದೆ ಪ್ರಸ್ತುತ ಈಗ ಸರ್ಕಾರದ ಅವಧಿ ಈ ಕಾರ್ಯಾವಧಿ ಮೇ ಇಪ್ಪತ್ನಾಲ್ಕಕ್ಕೆ ಮುಕ್ತಾಯ ಆಗುತ್ತೆ ಹಾಗಾಗಿ ಎಲೆಕ್ಷನ್ ಆದಷ್ಟು ಬೇಗ ಆಗಬೇಕು ಜೊತೆಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ಇದೇ ಡೇಟ್ ಒಂದಷ್ಟು ರಿಪೀಟ್ ಆಗಿರುವಂಥದ್ದು ಕಳೆದ ಬಾರಿಯ ವೇಳಾಪಟ್ಟಿ ಯಾವ ರೀತಿ ಆಗಿತ್ತು ನಾಮಪತ್ರ ಸಲ್ಲಿಕೆಗಾಗಿರ್ಬೋದು ಚುನಾವಣೆಗಾಗಿರ್ಬೋದು ಅದೇ ರೀತಿಯಲ್ಲೂ ಈ ಬಾರಿಯೂ ಕೂಡ ಒಂದಷ್ಟು ದಿನಾಂಕಗಳು ಸಾಮ್ಯತೆ ಇರುವಂಥ ಅಥವಾ ಹತ್ತಿರ ಹತ್ತಿರ ಇರುವಂಥ ಸಾಧ್ಯತೆಗಳು ಕೂಡ ಅದೇ ಸಮಯದಲ್ಲಿ ಅಂದರೆ ಮೇ ಹನ್ನೆರಡನೇ ಸಂದರ್ಭದಲ್ಲೇ ಮೇ ಎರಡನೇ ವಾರದಲ್ಲಿ ಅಲ್ಲೊಂದು ಕಡೆ ನಡೀಬಹುದು ಚುನಾವಣೆ ಅನ್ನುವಂಥ ಒಂದಷ್ಟು ನಿರೀಕ್ಷೆಗಳನ್ನು ಕೂಡ ಇಟ್ಕೊಳ್ಳಲಾಗ್ತಾ ಇದೆ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಯೂ ಕೂಡ ಇದೇ ರೀತಿಯಾಗಿ ಈಗಾಗಲೇ ಚರ್ಚೆ ಆಗಿರ್ಬೋದು ಇದೆಲ್ಲವನ್ನು ಕೂಡ ಈಗಾಗಲೇ ನಡೆಸ್ತಾ ಇದೆ ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕಿಕೊಳ್ಳಲಾಗಿದೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಏಪ್ರಿಲ್ ತಿಂಗಳ ಎರಡನೇ ವಾರದಲ್ಲಿ ಅಧಿಸೂಚನೆ ಹೊರಬೀಳುವಂಥ ಸಾಧ್ಯತೆಗಳು ಕೂಡ ಇದೆ ಅಥವಾ ಏಪ್ರಿಲ್ ತಿಂಗಳ ಅಂತ್ಯದಲ್ಲಿ ಮೇ ಮೊದಲ ವಾರದವರೆಗೆ ಈ ನಾಮಪತ್ರ ಸಲ್ಲಿಕೆಗೆ ಅವಕಾಶಗಳನ್ನು ನೀಡುವಂಥ ನಿಟ್ಟಿನಲ್ಲೂ ಕೂಡ ಡೇಟ್ ಅನೌನ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಮೇ ಎರಡನೇ ವಾರದಲ್ಲಿ ಎಲೆಕ್ಷನ್ ನಡೀಬೌದು ಅನ್ನುವಂಥ ನಿರೀಕ್ಷೆಯನ್ನು ಕೂಡ ಈಗಾಗಲೇ ಇಟ್ಕೊಳ್ಳಲಾಗ್ತಾ ಇದೆ ಕಳೆದ ಬಾರಿ ಮೇ ಹನ್ನೆರಡಕ್ಕೆ ನಡೆದಿತ್ತು ಹಾಗಾದರೆ ಈ ಬಾರಿ ಯಾವಾಗ ನಡೆಯುತ್ತೆ ಅನ್ನುವಂಥ ಒಂದಷ್ಟು ನಿರೀಕ್ಷೆಗಳು ಕೂಡ ಈಗಾಗಲೇ ಇರೋದರಿಂದ ಜೊತೆಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಕೂಡ ಆರಂಭ ಆಗಿದೆ ಈಗಾಗಲೇ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ಹದಿನೈದರವರೆಗೂ ಕೂಡ ನಡೆಯುತ್ತೆ ಕಾಲೇಜು ಶಾಲೆ ಎಲ್ಲವೂ ಕೂಡ ಮುಕ್ತಾಯಗೊಳ್ಳುತ್ತೆ ಆ ನಂತರ ಎಲ್ಲ ಕಡೆ ಚುನಾವಣೆಯನ್ನು ನಡೆಸೋದಕ್ಕೆ ಸಮಸ್ಯೆ ಆಗೋದಿಲ್ಲ ಶಿಕ್ಷಕರ ಲಭ್ಯತೆ ಕೂಡ ಇರುತ್ತೆ ಅವರನ್ನು ಚುನಾವಣಾ ಕಾರ್ಯಕ್ಕೆ ಬಳಸ್ಕೊಳ್ಳೋದ್ರಿಂದ ಅದರಿಂದಲೂ ಕೂಡ ಯಾವುದೇ ಅಡ್ಡಿ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಲೆಕ್ಕಾಚಾರವನ್ನು ಹಾಕಿಕೊಂಡು ಮೇ ಎರಡನೇ ವಾರದಲ್ಲಿ ಚುನಾವಣೆ ನಡೆಸೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ನಡೆಸಲಾಗ್ತಾ